ದೇವಾದಿ ದೇವನಿಗೆ ಸ್ತೋತ್ರ ವಂದನೆ ಈ ಒಂದು ಸಮಯದಲ್ಲಿ ತಂದೆ ದೇವರು ಟಿ ವಿ ಚಾನೆಲ್ ಮುಖಾಂತರ ಮಾತನಾಡೋಕ್ಕೆ ದೇವರು ಮಟ್ಟ ಮೊದಲಾಗಿ ನನಗೊಂದು ಇದು ವಾಕ್ಯವನ್ನು ಹಂಚ್ಕೊಡೋಕ್ಕೆ ದೇವರು ಪ್ರೇರೇಪಣೆ ಕೊಟ್ಟೋದಕ್ಕಾಗಿ ದೇವರಿಗೆ ಸ್ತೋತ್ರ ವಂದನೆ ಈ ಟಿ ವಿ ಮುಖಾಂತರ ಮತ್ತು ಈ ಓಲಿಯೋ ಮಿನಿಸ್ಟ್ ಡೈರೆಕ್ಟರ್ ಆಗಿರ್ತಕ್ಕಂಥ ಟಿ ವಿ ಚಾನೆಲ್ ರತ್ನ ಡಾಕ್ಟರ್ ಕೆ ರತ್ನಕರ್ ದೇವ ಸೇವಕರಿಗೂ ದೇವರು ಅವ್ರನ್ನ ಕೂಡ ಆಶ್ರಯ ಮಾಡಲಿ ಈ ಶುಭವಾರ್ತೆ ಈ ಟಿ ವಿಯಲ್ಲಿ ಪ್ರತಿಯೊಂದು ಚಾನೆಲ್ ಮಾತಾಡುವಂಥ ಟಿ ವಿ ಮಾತಾಡುವಂಥ ದೈವ ಸೇವಕರು ಕೂಡ ಹೊಂದಿಸ್ತಾನೆ ದೇವರಿಗೆ ಸ್ತೋತ್ರ ಮೊಟ್ಟ ಮೊದಲಾಗಿ ನಾವು ತಂದೆ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ನಾವು ಮಾತಾಡುವಂಥ ಮಾತುಗಳನ್ನು ಪ್ರತಿಯೊಬ್ಬರ ಹೃದರದಲ್ಲಿ ಅವು ಕೇಳಿ ಅದರ ಪ್ರಕಾರ ನಡ್ಕೊಳ್ಳುವಂಥ ದೇವರು ಸಹಾಯ ಮಾಡಲಿ ಫಸ್ಟು ನಾವು ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರ ಹೇಳಿ ಅದನ್ನು ಪಾದಲ್ಲಿ ಪ್ರಾರ್ಥಿಸಿ ನಾವು ದೇವರಿಗೆ ಬೇಡೋದಾದರೆ ದೇವರು ಆತ್ಮದ ಪ್ರೇರೇ ಪ್ರೇರೇಪಣೆಯಿಂದ ದೇವರು ಮಾತಾಡುವಂತನಾಗಿದ್ದಾನೆ ದೇವರಿಗೆ ಸ್ತೋತ್ರ ವಂದನೆ ಈ ಸಮಯದಲ್ಲಿ ನಾವು ಚಿಕ್ಕದೊಂದು ಪ್ರಾರ್ಥನೆ ಮಾಡಿಕೊಂಡು ಒಂದು ರಾಗಾಡಿ ಮತ್ತು ಮುಂದೆ ದೇವರ ವಾಕ್ಯದ ಭಾಗಕ್ಕೆ ಹೋಗೋಣ ದೇವಿಯಲ್ಲಿ ಕುಡಿತ ಎಲ್ಲ ಎಲ್ಲ ದೈವ ಸೇವಕರು ಎಲ್ಲ ದೇವರ ಮಕ್ಕಳಿಗೆ ನಾನು ಹೊಂದಿಸ್ತಾನೆ ದೇವರು ಎಲ್ಲರನ್ನ ಅಂತ ನಾವು ಒಂದು ಪ್ರಾರ್ಥನೆ ಮಾಡಿ ಕೂಟವನ್ನು ಪ್ರಾರಂಭಿಸೋಣ ಪರಿಶುದ್ಧನೇ ಮಾ ಪ್ರೀತಿ ತಂದೆ ನಿನ್ನ ಪಾದಕ್ಕೆ ಸ್ತೋತ್ರ ಒಂದನೆ ದೇವಾದ ನೆನಪ ನಿನ್ನ ಅದಕ್ಕೆ ಸ್ತೋತ್ರ ಒಂದನೆ ಈ ದಿನಕ್ಕಾಗಿ ಸಮಕ್ಕಾಗಿ ಸ್ತೋತ್ರ ಒಂದನೆ ಇವು ಕೊಟ್ಟಿರ್ತಾ ಒಳ್ಳೆ ಟಿವಿಯಲ್ಲಿ ಮಾತಾಡಕ್ಕೆ ಈ ಒಂದು ಅವಕಾಶ ಕೊಟ್ಟ ತಂದೆ ನಿನಗೆ ಸ್ತೋತ್ರ ಒಂದನೆ ಸಲಸರಾಗಿದೆ ದೇವಪ್ಪ ಬಂದು ನಮ್ಮ ಜೊತೆಲಿ ಮಾತನಾಡು ವಾಕ್ಯದಲ್ಲಿ ನೀನು ಮಾತಾಡದೇವರೇ ನಿನ್ನ ಆತ್ಮದ ಪ್ರೇರೇಪಿಸು ಅಂದ ಕರ್ಷಕ್ತೆಯನ್ನು ಬಂಧಿಸಿ ನಮ್ಮ ಧೈರ್ಯ ಆತ್ಮದ ಪ್ರೇರೇಪಣ ನಿನ್ನ ವಾಕ್ಯದ ಗುಟ್ಟು ಮರವನ್ನು ತಿರುಪಡಿಸು ಟಿವಿಯಲ್ಲಿ ಕೇಳ್ತಾ ಎಲ್ಲ ನಿನ್ನ ಮಕ್ಕಳನ್ನು ಆಶ್ಚರ್ಯ ಮಾಡಿ ಬಲಪಡಿಸು

నిన్ను పూర్ణ మనసుతో ఆరాధింతు నిన్ను పూర్ణ బలముతో ప్రేమించదం హరదన ఆరాధనా ఆ హరద నారాధనా హరద నారాధనా హరదన ఆరాధనా ఎబినే జరే ఇంతవరకు ఆదుకున్నావు ఎవినే జరే ఇంతవరకు ఆదుకున్నావు నన్ను ఇంతవరకు ఆదుకున్నావు నిన్ను పూర్ణ మనసుతో ఆరాధింతు నిన్ను పూర్ణ బలముతో ప్రేమించదం హరధనహారాధనా హరధన ఆరాధన

నన్ను చూచావే వందనమయ్య అయ్యా నన్ను చూచావే వందనమయ్య నిన్ను పురుణ మనస్సుతో ఆరాధింతు నిన్ను పురుణాబలముతో ప్రేమించదం ఆరాధన ఆరాధనా ఆరాధన ఆరాధనా ఏహో వరఫ ఏహో వరఫ స్వస్త పడిశా వే వందనమయ్యా స్వస్తా పర్శ వే వందనమయ్య నిన్ను పూర్ణ మనస్సుతో ఆరాధింతు నిన్ను పూర్ణ బలముతో ప్రేమించదం హరధన ఆరాధనా హరధన ఆరాధనా ఆరదన ఆరాధనా ದೇವರಿಗೆ ಸ್ತೋತ್ರವಾಲಿ ತಂದೆಯ ದೇವರನ್ನು ಮೊಟ್ಟ ಮೊದಲಾಗಿ ನಾವು ಆರಾಧನೆ ಮಾಡಿ ದೇವರನ್ನು ಮಯಪಡಿಸಿ ನಾವು ದೇವರ ವಾಕ್ಯಕ್ಕೆ ನಾವು ಹೋಗೋಣ ದೇವರು ಈ ಲೋಕದಲ್ಲಿ ತನ್ನ ವಾಕ್ಯದ ಮುಖಾಂತರ ಮಾತನಾಡುವಂಥ ದೇವರಾಗಿದ್ದಾನೆ ಅದರಿಂದಾಗಿ ದೇವರು ಪೂರ್ವ ಕಾಲದಿಂದ ದೇವರು ವಾಕ್ಯದ ಮುಖಾಂತರ ತನ್ನ ಮಾತುಗಳನ್ನು ಪ್ರತಿಯೊಂದು ಬಯಲುಪಡಿಸ್ಕೊಂತ ಬಂದಿದ್ದಾನೆ ದೇವರಿಗೆ ಸ್ತೋತ್ರವಾಲಿ ದೇವರು ದೂರದಲ್ಲಿರುವ ದೇವರು ಆಕಾಶದಲ್ಲಿರುವ ದೇವರು ಈ ಭೂಮಿ ಮೇಲೆ ಮನುಷ್ಯನಾಗಿ ನಮ್ಮನ್ನು ಪ್ರೀತಿಸಿ ತನ್ನ ವಾಕ್ಯಗಳನ್ನು ದೇವರು ತನ್ನ ವಾಕ್ಯದ ಮುಖಾಂತರ ಪ್ರತಿಯೊಂದು ಆ ಕಾಲಕ್ಕಾಗಿ ಆ ಕಾಲಕ್ಕಾಗಿ ದೇವರು ವಾಕ್ಯದ ಮುಖಾಂತರ ಬಯಲ್ಪಡಿಸ್ಕೊಂತ ದೇವರು ತನ್ನ ಪ್ರವಾದಿಗಳ ಮುಖಾಂತರ ತನ್ನ ದೇವರು ಮಕ್ಕಳ ಮುಖಾಂತರ ದೇವರು ವಾಕ್ಯದ ಮುಖಾಂತರ ಈ ಮೇಲೆ ಆತನು ಮಾತಾಡ್ತಾ ಬಂದಾನೆ ಮನುಷ್ಯರ ನಮಗೆ ಮನುಷ್ಯನಾಗಿ ದೇವರು ಈ ಭೂಮಿಯಲ್ಲೇ ಬಂದ ಈ ಭೂಮಿಯಲ್ಲಿ ಬರಬೇಕಾದ್ರೆ ಏನೇ ದೇವರು ಪರಲೋಕದಿಂದ ಎತ್ತಾಗಿ ಕತ್ತಾಗಿ ಆತನು ಕುರಿಯಾಗಿ ಏನಂದ್ರೆ ಒಂಟೆಯಾಗಿ ಆತನು ಒಂದು ಯಾವ ಪ್ರಾಣಿಯಾಗಿ ದೇವರು ಬರಲ್ಲ ಮನುಷ್ಯನಾಗಿ ಬಂದನು ಮನುಷ್ಯನಾಗಿ ಮನುಷ್ಯನಿಗೆ ದೇವರ ಒಂದು ತನ್ನ ಬಯಲ್ಪಡಿಸೋದಕ್ಕೆ ಈ ಲೋಕಕ್ಕೆ ತಾನನ್ನು ತಾನು ತಗ್ಗಿಸ್ಕೊಂಡು ಈ ಲೋಕಕ್ಕೆ ಬಂದನು ಅದೇ ರೀತಿಯಾಗಿ ಇಬ್ಬರೇ ಬರೆದ ಪತ್ರಿಕೆಯಲ್ಲಿ ಒಂದನೇ ದೇಹದಲ್ಲಿ ದೇವರು ಹೇಳಿದಂಥ ಮಾತುಗಳನ್ನು ನಾವು ನೋಡಬೇಕಾದರೆ ಪ್ರೇಸೋದರೆ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಒಂದೇ ದೇಹದಲ್ಲಿ ದೇವರು ವಾಕ್ಯದಲ್ಲಿ ಹೇಳುತ್ತಾನೆ ಇಬ್ರಿಯವರಿಗೆ ಬರೆದ ಪತ್ರಿಕೆಯಲ್ಲಿ ದೇವರು ತನ್ನ ವಾಕ್ಯಗಳನ್ನು ಭಾಗಭಾಗವಾಗಿ ಮಾತನಾಡಿದನು ಯಾರ ಮುಖಾಂತರ ತನ್ನ ಸೇವಕರ ಮುಖಾಂತರ ಭಾಗ ಭಾಗವಾಗಿ ಮಾತಾಡಿದನು ಅದೇ ರೀತಿಯಾಗಿ ದೇವರು ತನ್ನ ದೂರದಲ್ಲಿರುವ ದೇವರು ಪರಲೋಕದಲ್ಲಿರುವ ದೇವರು ಈ ವಾಕ್ಯವನ್ನು ಮನುಷ್ಯನಿಗೆ ತಿಳಿಸ್ಬೇಕಾರೆ ತನ್ನ ಮಾತುಗಳನ್ನು ದೇವರ ಪ್ರವಾದಗಳನ್ನು ಕರೆದು ತನ್ನ ವಾಕ್ಯವನ್ನು ಮಾತಾಡಿ ಇನ್ನಿತರ ಏನೆಂದರೆ ಈ ಭೂಮಿಯಲ್ಲಿರ್ತಕ್ಕಂಥ ಮನುಷ್ಯನಿಗೆ ತನ್ನ ವಾಕ್ಯಗಳನ್ನು ದೇವರು ತಿಳಿಸ್ತಾ ಬಂದನೆ ಪ್ರಯಿಸೋದರೆ ಅದೇ ರೀತಿಯಾಗಿ ಇಬ್ಬರಿಗೆ ಬರೆದ ಪತ್ರಿಕೆಯಲ್ಲಿ ದೇವರ ತನ್ನ ವಾಕ್ಯದಲ್ಲಿ ನೋಡ್ಕೋ ಒಂದೇ ದೇಹದಲ್ಲಿ ಪುರಾತನ ಕಾಲದಲ್ಲಿ ನಮ್ಮ ಪೃಥ್ವಿಗಳಿಗೆ ಸಂಗಡ ಪ್ರವಾದಿ ಸಂಗಡ ಭಾಗಭಾವ ಭಾಗ ಭಾಗವಾಗಿ ವಿಧದ ವಿಧವಿಗಾಗಿ ಮಾತನಾಡಿದನು ದೇವರು ಈ ಅತ್ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ನೇಮಕವಾದ ಈ ಅಮೂಲ್ಯ ಅಮೂಲ್ಯವೇ ಜಗತ್ತು ಉಂಟು ಮಾಡಿದನು ಈ ವಾಕ್ಯದಲ್ಲಿ ನೋಡ್ಕೋಬೇಕಾರೆ ದೇವರು ಪುರಾತನ ಕಾಲದಲ್ಲಿ ದೈವರು ಎಲ್ಲ ಪ್ರವಾದಿಗಳನ್ನು ಕರೆದು ಪರಲೋಕದ ವಾಕ್ಯಗಳನ್ನು ತನ್ನ ಮಗನ ಪ್ರವಾದಿಗಳ ಮುಖಾಂತರ ಮಾತನಾಡಿದನು ಪ್ರವಾದಿಗಳು ಬಾಯಿ ಬಾಯಿ ಬಾಯಿಂದ ಮಾತನಾಡಿದನು ಯಾವ ರೀತಿಯಲ್ಲಿ ಅಂದರೆ ಮೋಷ್ಯನನ್ನು ಕರೆದನು ಮೋಶ್ಯನು ಕುರಿಕಾಯ ಸಮದಲ್ಲಿ ನಾವು ನೋಡ್ಬೇಕಾರೆ ಮೋಶ್ಯ ಯಥಾರ್ಥನು ಆತ ತದಲುಡಿ ಆತನ ಯಾವುದು ಕೆಲಸಕ್ಕೆ ಬರೋಂಥ ವ್ಯಕ್ತಿನ ದೇವರು ಆತನ ದರ್ಶನ ಕೊಟ್ಟು ಆ ಪದೊಳಗೆ ದೇವರು ಮಾತನಾಡಿ ಏನು ಮಾಡಿದೆ ಮೋಶನೇ ನೀನು ದೇವರು ಕರೆದು ಆತನ ಏನು ಅಂದರೆ ತನ್ನ ಇಸ್ರಾಯಲ್ ಜನರನ್ನು ಬಿಡುಗಡೆ ಮಾಡೋದಕ್ಕೆ ದೇವರು ಆತನನ್ನು ಆದುಕೊಂಡು ತನ್ನ ವಾಕ್ಯದ ಮಾತುಗಳನ್ನು ಬಾಯಲಿಟ್ಟು ಇಸ್ರಾಯ್ ಜನರನನ್ನು ಐಗುಪ್ತದಿಂದ ಕಾನಾನ್ ದೇಶಕ್ಕೆ ಬರಮಾಡಬೇಕಾದ್ರೆ ಪ್ರೇಸಿದರೆ ದೈವರು ತನ್ನ ವಾಕ್ಯವನ್ನು ಮಾತಾಡಿ ತನ್ನ ವಾಕ್ಯವನ್ನು ತನಗೆ ತಿಳಿಸಿ ಅದಕ್ಕೆ ದೇವರು ಮೋಷನಿಗೆ ಹೇಳ್ತಾನೆ ಮೋಷೆ ದೇವರೇ ನಾನು ತದಲುಡಿ ನನಗೇನು ಬರೋದಿಲ್ಲ ಏನು ಮಾಡಬೇಕಂದಾಗ ದೇವರೇಂದ ಬಾ ನಿನ್ನ ಸಂಗಡ ಇರ್ತೇನೆ ಅಂತಂದು ದೇವರು ಮೋಷ್ಯನಿಗೆ ವಾಗ್ದಾನ ಮಾಡಿದ ದೇವರು ಇಸ್ರಾ ಜನರನ್ನು ಐಗುಪ್ತ ದೇಶದಲ್ಲಿ ಅವರು ಕಾನಾನ್ ದೇಶಕ್ಕೆ ಬರಬೇಕಾದ್ರೆ ಅವರು ಪುರನ ರಾಜದಲ್ಲಿ ಬಿಟ್ಟು ಕೆಲಸ ಮಾಡಿದ್ರು ಅವರು ಗುಲಾಮರಾಗಿದ್ದರು ಆದರೆ ಅವ್ರನ್ನು ಬಿಡ್ಸ್ಕೊಂಡಾದ್ರೆ ಒಂದು ನಾಯಕ ಬೇಕು ಆ ನ್ಯಾಯಕ ನಾಯಕನ ಯಾರಂದರೆ ಮೋಷೆ ಅದೇ ರೀತಿಯಾಗಿ ವಿಮೋಚನೆ ಕಾಂಡದಲ್ಲಿ ಇಪ್ಪತ್ತನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ದೇವರು ಮೋಷನ್ಗೆ ವಿಮೋಚನ ಕಾಂಡದಲ್ಲಿ ದಶಾಜ್ಞ ಕೊಟ್ಟು ಇಸ್ರಾ ಜನರನ್ನು ಬಿಡುಗಡೆ ಮಾಡಬೇಕಂತಂದು ತನ್ನ ಮುಂದಿನ ಜನರಿಗೆ ನಡೆಸ್ಕೊಳ್ಳೋದಕ್ಕೆ ಆಜ್ಞೆಯನ್ನು ಕೊಟ್ಟು ಅವ್ರಿಗೆ ಏನು ಮಾಡಿದೆ ಅಂದರೆ ಇಲ್ಲಿ ವಿಮೋಚನೆ ಕಂಡಿಪತಂಥದ್ದ ದೇವರು ಮುಂದಿನ ಆಜ್ಞೆಗಳನ್ನು ಕೊಟ್ಟನು ನೀವು ದಾಸೋತ್ವದಲ್ಲಿ ಐಗೆತ್ತೋ ದೇಶದೊಳಗೆ ನಿನ್ನನ್ನು ಬಿಡುಗಡೆ ಮಾಡಿದ ಯೋಹನು ಎಂಬ ನಿನ್ನ ದೇವರು ನಾನೇ ನಾನಲ್ಲ ಬೇರೆ ದೇವರು ಇರಬಾರದು ಯಾವ ಮೂರ್ತಿ ಮಾಡಿಕೊಳ್ಳಬಾರದು ಮಾಡಿಕೊಳ್ಳಬಾರದು ಆಕಾಶದಲ್ಲಿ ಭೂಮಿಯಲ್ಲಿ ಕೆಳಗಿನ ನೀರುಗಳೆಲ್ಲಾಗಲಿ ಯಾವುದರನ್ನು ರೂಪ ಮಾಡಿಕೊಳ್ಳಲಬಾರದು ಅವಾಗ ಪೂಜ ಪೂಜೆ ಮಾಡಲು ಬಾರದು ಅವಾಗ ಅಡ್ಡ ಅಡ್ಡ ಬೀಳಲು ಬರದು ನಿಮ್ಮ ದೇವರ ದೇವರು ನಾನೇ ನಿಮಗೆ ನನಗೆ ಸರಸಕ್ಕಂಥ ಗೌರವವನ್ನು ಮತ್ತೆ ಮತ್ತೊಬ್ಬರಿಗೆ ಸಲ್ಲಿಸಿಕೊಡೋದರಿಂದ ನನ್ನನ್ನು ದೋಷಿಸುವ ವಿಷಯದಲ್ಲಿ ತಂದೆಗಳ ಮಗ ದೋಷ ಫಲವನ್ನು ಮಕ್ಕಳ ಮೇಲೆ ಮೂರು ನಾಲ್ಕು ತಲೆವರಿಗೆ ಬರಮಾಡುವೆನು ನನ್ನನ್ನು ಪ್ರೀತಿಸಿ ನಾಲ್ಕನೇ ಕೈಕೊಂಡು ನಡೆಯುವವರಿಗೆ ಅವರಿಗೆ ನನ್ನನ್ನು ಪ್ರೀತಿಸಿ ನಾಲ್ಕನೇ ಕೈಕೊಂಡು ನಡೆಯುವವರಿಗೆ ದೇವರ ಸಾವಿರ ವರ್ಷ ಸಾವಿರ ತಲೆವರೆಗೂ ದಯತೋರವನು ಅಂದಳೆ ದೇವರಿಗೆ ಸ್ತೋತ್ರ ದೇವರು ತನ್ನ ಆಜ್ಞೆ ಕೈಕೊಂಡು ನಡೆಯುವರಿಗೆ ದೇವರು ಆಜ್ಞೆಯನ್ನು ಕೈಕೊಂಡು ನಡೆದಂಥ ಜನರಿಗೆ ತನ್ನ ಮಕ್ಕಳಿಗೆ ಸಾವಿರ ತಲೆವರೆಗೆ ಅಂತ ದೇವರು ಆಶ್ರಾ ಮಾಡ್ತಾನಂತ ಇಲ್ಲಿ ವಿಮೋಚ ವಿಮೋಚನಾ ಕಾಂಡದಲ್ಲಿ ಇಸ್ರಾಜ್ ಜನರನ್ನು ಮೋಷೆ ಬಿಡುಗಡೆ ಮಾಡಿ ಕಾನೂನು ದೇಶಕ್ಕೆ ಬರಬೇಕಾದ್ರೆ ಅವ್ರನ್ನ ಜೊತೆಯಲ್ಲಿದ್ದು ಆಜ್ಞೆ ದೇವರು ಕೊಟ್ಟಿದ್ದ ಆಜ್ಞೆಗಳನ್ನು ಪರಿಪಾಲಿಸ್ ಮಾಡ್ಕೊಂಡು ಅದರೀತಿಯಾಗಿ ರೀತಿಯಾಗಿ ಕೂಡ ದೇವರು ಕರೆದು ಆದಿಕಾಂಡ ಹದ್ನೈದರಲ್ಲಿ ನೋಡ್ತೇವೆ ದೇವರ ಅಬ್ರಾಹ್ಮಣ್ ಕೂಡ ಕರೆದನು ಅದಕ್ಕೆ ಇವತ್ತು ದೇವರು ತನ್ನ ಮಕ್ಕಳನ್ನು ಯಾವ್ಯಾವ ರೀತಿಯಲ್ಲಿ ಮೋಶನ ಕರೆದ ಐಗುಪ್ತದಿಂದ ಕಾನಾನ್ ದೇಶಕ್ಕೆ ಬರಬೇಕಾದ್ರೆ ಅವ್ರನ್ನ ದೇವರು ಮೋಶನ ನೇಮಕ ಮಾಡಿ ನಾಗದಲ್ಲಿ ಆತನ ನಡೆಸ್ಕೊಂಡು ಆತನು ಬಂದನು ಮೋಶನ ಕೂಡ ಅಬ್ರಾಹ್ಮಣ್ ಕೂಡ ದೇವರು ಆತನಿಗೆ ದರ್ಶನ ಕೊಟ್ಟು ಅತನ ಜೊತೆಯಲ್ಲಿ ಮಾತಾಡಿ ಆದಿಕಾಂಡದಲ್ಲಿ ಹದಿನೈದರಲ್ಲಿ ನೋಡ್ತಿದ್ದೇವೆ ಅಲ್ಲಿ ಕೂಡ ಏನು ದೇವರೇನು ಮಾಡ್ತಾನಂದರೆ ಆತನು ದರ್ಶನ ಕೊಟ್ಟು ಏನು ಮಾಡ್ತಾನೆ ಅಂದರೆ ತನ್ನ ಮಾತುಗಳನ್ನು ಆತನಿಗೆ ತಿಳಿಸಿ ತನ್ನ ಮಾ ಆಗ್ನಂತನಲ್ಲಿ ಆದಿಕಂಡ ಹದಿನೈದರಲ್ಲಿ ನಾವು ನೋಡ್ಬೇಕಾದ್ರೆ ದೇವರು ದೇವರ ಅಬ್ರಾಹ್ಮಣಿಗೆ ಸಂತತರಿಗೆ ಆ ಕಾನಾನ್ ದೇಶದಿಂದ ವಾಗ್ದಾನ ಮಾಡಿದನು ವಾಗ್ದಾನ ದೇವರು ಒಂದೊಂದು ದೇವರ ಮಕ್ಕಳನ್ನು ಆರಿಸ್ಕೊಂಡು ಮೋಷನ ಕರೆದ ಅಬ್ರಾಹ್ಮಣ ಕರೆದ ಅಂತಾನೆ ಈ ಸಂತತರಿಗೆ ನಡೆದ ಮೇಲೆ ಅಬ್ರಾಹ್ಮಣೆಗೆ ದರ್ಶನ ಕೊಟ್ಟು ದ ದರ್ಶನದಲ್ಲಿ ಯೋಹನು ವಾಕ್ಯವನ್ನು ಉಂಟಾಯಿತು ಅಬ್ರಾಹ್ಮನಿಗೆ ಭಯಪಡಬೇಡ ನಾನು ನಿನ್ನ ಸ ನನ್ನ ನಾನು ನಿನಗೆ ಗುರಣಿಯಾಗಿದ್ದೇನೆ ಗುರಣಿಯಾಗಿದ್ದೇನೆ ನಿನಗೋಸ್ಕರ ಅತ್ಯಧಿಕವಾದ ಬಹುಮಾನವನ್ನು ಇಟ್ಟಿದ್ದೇನೆ ಎಂಬುದನ್ನು ಆತನಿಗೆ ಅಬ್ರಾಹ್ಮನಿಗೆ ಕರ್ತನ ದೇಹನು ನನಗೆ ಕೊಟ್ಟನು ಇಲ್ಲಿ ಅಬ್ರಹ್ಮಂತನ ದೇವರು ಅಬ್ರಾಹ್ಮಣನ ಕರೆದು ನೀನು ಸಂತತವರಿಗೆ ನಾನು ದೊಡ್ಡ ಬಹುಮಾನ ಇಟ್ಟಿದ್ದೇನೆ ಅಂತ ಹೇಳ್ತಾ ದೊಡ್ಡ ಆಶ್ರಯ ಅಂತ ಹೇಳ್ತಾನೆ ನೀನು ಭೂಲೋಕಕ್ಕೆ ನಿನ್ನ ಆಶ್ರಯದ ನಿಧಿ ಅಂತ ಹೇಳ್ತಿದ್ದಾನೆ ನೀನು ಮನುಷ್ಯರ ಕುಲಕ್ಕೆ ಅಂತನ ನೀನು ನೀನು ನೀನಾಗಿದ್ದ ಅಂತ ಹೇಳ್ತಾನ ಅಬ್ರಾಹ್ಮಣೆಗೆ ದೇವರು ಏನಂತಂದರೆ ನೀನು ನಿನ್ನ ಮುಖಾಂತರ ಈ ಭೂಲೋಕದಲ್ಲಿ ನಿನ್ನ ನೀನು ಮನುಷ್ಯರಿಗೆ ನೀನೇನೆಂದರೆ ಪುತ್ರನಾಗಿದ್ದಂಥ ದೈವರು ಅಬ್ರಾಹ್ಮಣಿಗೆ ವಾಗ್ದಾನ ಮಾಡಿದನು ಅಬ್ರ ಅಬ್ರಾಹ್ಮಣಿಗೆ ವಾಕ್ಯದ ಮುಖಾಂತರ ದೈವರು ಇದು ಮಾಡಿದನು ಮೋಷ್ಯನಿಗೆ ಇದು ಮಾಡಿದನು ಅಬ್ರಾಹ್ಮಣಿಗೆ ದೇವರು ವಾಗ್ದಾನ ಕೊಟ್ಟನು ಎಲಿ ಕರೆದನು ಮತ್ತು ಯಲಿಶ್ಯನ ಕರೆದನು ನಾವು ಹಳೆ ಹೊಡಂಬಳಿಕೆಯಲ್ಲಿ ನೋಡ್ಬೇಕಾದ್ರೆ ಅನೇಕ ಪ್ರವಾದಿಗಳನ್ನು ನಾವು ನೋಡಬೇಕಾದ್ರೆ ದಾವಿದ ಮಹಾರಾಜನು ಕುರಿ ಕುರಿಕಾಯಂಥ ವ್ಯಕ್ತಿನ ದೇವರು ಅದನ್ನು ಆರಿಸ್ಕೊಂಡು ಈಶ್ಯನ ಮಗನಾದಂಥ ದಾವಿದನನ್ನು ದೇವರು ಆರಿಸ್ಕೊಂಡು ಕುರಿ ಕುರಿಕಾಯಂಥ ದಾವಿದನನ್ನು ದೇವರು ಆರಿಸ್ಕೊಂಡು ಆತನಿಗೆ ಏನು ಮಾಡಿದ್ದಂದರೆ ದೇವರ ವಾಕ್ಯದಿಂದ ಆತನ ಬಲಪಡಿಸಿ ದೈವರು ಆತನ ಆರಿಸ್ಕೊಂಡು ದೇವರು ಇಸ್ರಾಜ್ ಜನರು ಕೂಡ ಆತನು ಕೂಡ ಅರಸನಾಗಿ ರಾಜನಾಗಿ ಮಾಡಿದಂಥ ನಾವು ವಾಕ್ಯದಲ್ಲಿ ನೋಡ್ತಿದ್ದೇವೆ ಪ್ರೇಸದರೆ ದೇವರ ಮಕ್ಕಳೇ ದೇವರು ಅನೇಕ ಮೋಷನ ಕರೆದನು ಅಬ್ರಾಹ್ಮನ ಕರೆದನು ಎಲೆಯನ್ನು ಕರೆದನು ಯಾ ನಾವು ನೋಡ್ಬೇಕಾದ್ರೆ ಎಲ್ಲ ಪ್ರವಾದಿಗಳನ್ನು ದಾವಿದನ ಕರೆದನು ನಾವು ನೋಡ್ಬೇಕಾದ್ರೆ ಅನೇಕ ಪ್ರವಾದಿಗಳನ್ನು ನಾವು ಅಳವಡಂಬಡಕ್ಕೆ ನೋಡ್ಬೇಕಾದ್ರೆ ಅನೇಕ ಆಹಾ ಕಾಲದಲ್ಲಿ ದೇವರು ಭಾಗ ಭಾಗ ಭಾಗವಾಗಿ ಮಾತಾಡ್ತಾ ಬಂದನು ಅದೇ ರೀತಿಯಾಗಿ ಇವತ್ತು ಕೂಡ ದೈವರು ತನ್ನ ವಾಕ್ಯವನ್ನು ಮನುಷ್ಯನಿಗೆ ಬಯಪಡಿಸ್ಬೇಕು ಬಯಲ್ಪಡಿಸ್ಬೇಕಾದ್ರೆ ದೈವರ ವಾಕ್ಯದಿಂದ ತನ್ನ ತಾನು ಅಭಿಷೇಕದಿಂದ ಸೇವಕರ ಮುಖಾಂತರ ತಾನು ಅಭಿಸ್ ತಾನು ಆರಿಸ್ಕೊಂಡ ಒಂದು ಪ್ರವಾದಿಗಳ ಮುಖಾಂತರ ಪರಲೋಕದ ಒಂದು ರಾಜ್ಯದ ಸುವಾರ್ತೆಯನ್ನು ದೈವರು ಹಂತ ಹಂತವಾಗಿ ಹಂತ ಹಂತವಾಗಿ ದೇವರು ಈ ಭೂಮಿ ಮೇಲೆ ಜನರಿಗೆ ಪ್ರಕಟವಾಗುವಂತೆ ದೈವರು ಅದನ್ನು ತನ್ನ ವಾಕ್ಯದ ಮುಖಾಂತರ ಜನರಿಗೆ ಇವತ್ತು ಅದನ್ನು ತೋರ್ಪಡಿಸ್ಕೊಂತ ಬಂದನು ಅಬ್ರಾಹ್ಮನ ಜೊತೆಯಲ್ಲಿದ್ದ ಓಶನ ಜೊತೆಯಲ್ಲಿದ್ದ ಎಲೆಯನ ಜೊತೆಯಲ್ಲಿದ್ದ ದಾವಿದನ ಜೊತೆಯಲ್ಲಿದ್ದ ದೇವರು ಆ ವಾಕ್ಯದಲ್ಲಿ ಜೀವಿತು ಆ ವಾಕ್ಯವು ಪರಲೋಕದಿಂದ ಈ ಲೋಕಕ್ಕೆ ಬರಬೇಕಾದ್ರೆ ತನ್ನ ಮಗನ ಮುಖಾಂತರ ವಾಕ್ಯದ ಮುಖಾಂತರ ದೇವರು ತನ್ನ ವಾಕ್ಯದ ಮುಖಾಂತರ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಸರಿಯಾದಿ ಆತನು ಕಳಿಸಿದನು ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ಬೇಕಾದ್ರೆ ಇಲ್ಲಿಪೇರು ಬರೆದ ಪತ್ರಿಕೆಯಲ್ಲಿ ನಾವು ನೋಡಿ ಎರಡನೇ ದೇಹದಲ್ಲಿ ಐದನೇ ವರ್ಷದಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಮನಸ್ಸು ನಿಮ್ಮನ್ನು ನಿಮ್ಮಲ್ಲಿರಲಿ ಇದರಲ್ಲಿ ಆತನು ದೇವಸ್ವರೂಪನಾಗಿರುವ ದೇವರಿಗೆ ಸರಿಸಮಾನನಾಗಿರು ಅಮೂಲ್ಯವಾದ ಪದವಿಯನ್ನು ಬಿಡಲೊಲ್ಲದೆ ಎಣಿಸದೆ ತನ್ನನ್ನು ಬರೆದಿ ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸಾದೃಶ್ಯನಾದನು ದೇವರು ದೇವರ ಸ್ವರೂಪನು ದೇವರು ತನ್ನ ಪದವಿ ಪರಲೋಕದಲ್ಲಿ ದೇವದೂತರೊಂದಿಗೆ ಇಪ್ಪತ್ನಾಲ್ಕು ಗಂಟೆ ಅದನ್ನು ಪರಿಶುದ್ಧನು ಪರಿಶುದನ ದೈವರು ಈ ಲೋಕಕ್ಕೆ ಬರಬೇಕಾರೆ ತನ್ನನ್ನು ತಾನು ಬರೆದು ಮಾಡಿಕೊಂಡು ಈ ಲೋಕಕ್ಕೆ ದಾಸನ ರೂಪನ ಧರಿಸಿಕೊಂಡು ನಮ್ಮನ್ನು ನಾವು ಪಾಪ ಮಾಡಿ ದೈವರಿಂದಗಿಲಿರತಕ್ಕಂಥ ಅಂದು ಅವರು ಮಾಡಿದ ಪಾಪವನ್ನು ಈ ಭೂಮಿಯಲ್ಲಿ ಪ್ರವೇಶವಾಗುತ್ತಿರುವಾಗ ಯೇಸು ಕ್ರಿಸ್ತನು ತನ್ನನ್ನು ತಾನು ಬರೆದು ಮಾಡಿಕೊಂಡು ಈ ಲೋಕಕ್ಕೆ ಸಾದೃಶ್ಯನಾದನು ಅದೇ ರೀತಿಯಾಗಿ ತನ್ನನ್ನು ಬರೆ ಮಾಡಿಕೊಂಡು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಸಿಲಿಬೆ ಮರಣವನ್ನು ಹೊಂದುವಷ್ಟು ವಿಧನಾಗಿ ಈ ಕಾರಣದಿಂದ ದೇವರು ತನ್ನನ್ನು ದೇವರು ಹತ್ತಿನ ಸ್ಥಾನಕ್ಕೆ ಏರಿ ಎಲ್ಲ ಹೆಸರುಗಳಿಗಿಂತಲೂ ಶ್ರೇಷ್ಠವಾದ ಹೆಸರು ಆತನಿಗೆ ದಯಪಾಲಿಸನು ಆದ್ದರಿಂದ ಸ್ವರ್ಗ ಮೃತ ಪಾತಾಳದಲ್ಲಿ ಏಸು ಕ್ರಿಸ್ತನಿಗೆ ಹೆಸರಿನಲ್ಲಿ ಅಡ್ಡಬಿದ್ದು ಏಸು ಕ್ರಿಸ್ತನು ಒಡೆಯನೆಂದು ಪ್ರತಿ ಪ್ರತಿಜ್ಞೆ ಮಾಡಿ ತಂದೆದ ದೇವರಿಗೆ ಘನತೆಯನ್ನು ಸಲ್ಲಿಸಿದರು ದೇವರಿಗೆ ಸ್ತೋತ್ರ ಯೇಸು ಸ್ವಾಮಿ ಪರಲೋಕದಿಂದ ಈ ಭೂಮಿಗೆ ಬಂದು ಎಲ್ಲ ಹೆಸರಿಗಿಂತ ಉನ್ನತ ಹೆಸರು ಶ್ರೇಷ್ಠವಾದ ಹೆಸರು ಆ ಹೆಸರಿಗೆ ಇವತ್ತು ಎಲ್ಲರೂ ಇವತ್ತು ಆತನಿಗೆ ಬಿದ್ದು ಆತನನ್ನು ಅರಸ್ ಘನಪಡಿಸುವಂಥ ದೈವರು ಈ ಲೋಕಕ್ಕೆ ಯೇಸು ಸ್ವಾಮಿನ ಸಕಲ ಜನರ ಪಾಪ ನಿರ್ಣಯ ಮಾಡೋದಕ್ಕೆ ಯೇಸು ಸ್ವಾಮಿನ ಈ ಲೋಕಕ್ಕೆ ಏಕೈಕ ತನ್ನ ಮಗನನ್ನು ಈ ಮೇಲೆ ತಂದೆ ದೇವರು ಕಳಿಸಿದ ನೋಡುತ್ತಿದ್ದೇವೆ ಅಂದು ಪ್ರವಾದಿಗಳ ಮುಖಾಂತರ ಭಾಗ ಭಾಗ ಮಾತಾಡಿದನು ಎರಡು ಸಾವಿರ ವರ್ಷಗಳಿಂದ ಈ ಲೋಕಕ್ಕೆ ಏಸು ಕ್ರಿಸ್ತನು ಎರಡು ಸಾವಿರ ಹತ್ತೊಂಬತ್ತು ವರ್ಷಗಳಿಂದ ಈ ಲೋಕಕ್ಕೆ ಚರ್ಯದಾರರಾಗಿ ಮನುಷ್ಯನಿಗೆ ಸಾದೃಶ್ಯನಾಗಿ ದೇವರು ಅಂದರೆ ವಾಕ್ಯದ ಮುಖಾಂತರ ತಾನು ಬಯಲುಪಡಿಸ್ಕೊಂಡನು ಅದೇ ರೀತಿಯಾಗಿ ಪ್ರೇಸೋದರೆ ದೇವರ ಮಕ್ಕಳೇ ಏಸು ಕ್ರಿಸ್ತನು ಎರಡು ಸಾವಿರದ ಹತ್ತೊಂಬತ್ತು ವರ್ಷಗಳಿಂದ ಈ ಲೋಕಕ್ಕೆ ಆತನು ಸುವಾರ್ಥ ಪ್ರಕಟಿಸ್ತದೆ ಟಿ ವಿಯಲ್ಲಿ ಆರಾಧನೆ ನಡೀತಾವ ಪಬ್ಲಿಕ್ ಮೀಟಿಂಗ್ ಆಗ್ತಾವೆ ಕರಪತ್ರ ಮುಖಾಂತರ ಸುವಾರ್ಥ ಪ್ರಕಟಿಸ್ತದೆ ಆದರೆ ದಿನ ದೇವರ ಕಡೆಗೆ ಜನರು ತಿಳ್ಕೊಳ್ಳುವಂಥ ಇನ್ನೂ ದೂರ ಹೋಗ್ತಾರೆ ಪ್ರೇಸೋದರೆ ಏಸು ಕ್ರಿಸ್ತನು ಅತಿ ಬೇಗನೆ ಬರ್ತಾನೆ ಎರಡನೇ ಸಲ ಬರ್ತದಾನೆ ನಮ್ಮನ್ನು ಕರ್ಕೊಂಡು ಹೋದ್ತಾನ ಯಾರ್ಯಾರು ಆತನ ಮೇಲೆ ನಂಬಿಕೆ ಇಟ್ಟು ಆತನ ಮೇಲೆ ಹೆಸರಿನಲ್ಲಿ ರಕ್ಷ ನಾವು ದೀಕ್ಷನ ಮಾಡಿಸ್ಕೊಂಡು ನಾವು ನಿತ್ಯ ಜೀವಕ್ಕೆ ಬಾಧ್ಯರಾದರೆ ಏಸು ಸ್ವಾಮಿ ನಮ್ಮ ಸಕಲ ಪಾಪವನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸಿ ನಿತ್ಯವಾದ ರಾಜಕೀಯದ ವೈಯರು ಇಷ್ಟಪಡ್ತಾನೆ ಅದರಿದ್ದಾಗಿ ಟಿ ವಿಯಲ್ಲಿ ವಾಕ್ಯ ಕೇಳಿದಂಗೆಲ್ಲ ದೈವ ದೇವರೇ ದೇವರ ಜನಗಳೇ ದೇವರ ಮಕ್ಕಳೇ ಇದು ನಿಮಗೆ ಸುವಾರ್ತೆ ಇದು ಒಳ್ಳೆಯ ನಿಮಗೆ ಸಂದೇಶವನ್ನು ನಾವು ಅನೇಕ ದೇವರು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸ ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಓದನೆ ದೇವರ ನಮಗೆ ಸ್ತೋತ್ರವಾಗಿ ನಮ್ಮ ಒಂದು ಸೇವೆ ರಾಯಚೂರು ಪಟ್ಟಣದಲ್ಲಿ ನಾವಿದ್ದು ಸಿಗ್ಸೂರು ಹುಟಗೂರು ಜಂತು ಸೇವೆ ಮಾಡತಕ್ಕಂಥ ನಾವು ಸೇವರು ನನ್ನ ಹೆಸರು ಬಿ ಲುಕ್ ಪಾಸ್ಟರ್ ರವೀಣ್ ನಾವು ಮೂರು ಮೂರ್ತಾವಲ್ಲಿ ಸೇವೆ ಮಾಡ್ತೇವೆ ಬೆಟ್ಟದ ಮೇಲೆ ಸಾಯಿಸಲಿಲ್ಲ ಬೆಟ್ಟದ ಮೇಲೆ ಪ್ರೇಯರ್ ನಡೀತೀವಿ ಶುಕ್ರವಾರ ಏಳನೇ ತಾರೀಕು ನೈಟ್ ಪ್ರಾರ್ಥನಾ ಮತ್ತು ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಮೀಟಿಂಗು ದೇವರು ಅದ್ಭುತವಾಗಿ ಕಾರ್ಯ ಮಾಡ್ತಾ ಬಂದಾನೆ ದೈವರಿಗೆ ಸ್ತೋತ್ರ ನಮ್ಮದು ಒಂದು ಈ ಒಂದು ವಾಕ್ಯದ ಸಂದೇಶ ಏನಂತಂದರೆ ದೈವ ಅಂಶ ದೇವರು ಪ್ರವಾದಿಗಳಿಗೆ ಭಾಗ ಭಾಗವಾಗಿ ಮಾತನಾಡಿದಂಥ ವಿಷಯವನ್ನು ಇಬ್ರೇ ಬರೆದ ಪತ್ರಿಕೆಯಿಂದ ಅಳವಡಂಬಡಿಕೆಯಿಂದ ದೇವರು ಅಳವಡಂಬಿಕೆಯಿಂದ ನಾವು ನೋಡ್ಬೇಕಾದ್ರೆ ಹೊಸ ಒಡಂಬಡಿಕೆ ಯೇಸು ಸ್ವಾಮಿ ಎರಡು ಸಾವಿರ ವರ್ಷಗಳಿಂದ ಈ ಲೋಕಕ್ಕೆ ಬಂದಿರುವಾಗ ಆತನ ಮುಖಾಂತರೇ ವಾಕ್ಯ ಪ್ರಕಟವಾದದ್ದು ದೇವರಿಗೆ ಸ್ತೋತ್ರವಾಗಿ ವಂದನೆ ಈ ವಾಕ್ಯನು ನಿಮ್ಮ ದೇವರ ನಮಗೆ ದಯಪಾಲಿಸಕ್ಕಾಗಿ ವಾಕ್ಯದ ಮುಖಾಂತರ ಮಾತ್ರ ನಿಮಗೆ ಕೇಳುವಂತೆಲ್ಲ ನಿಮ್ಮ ದೇವರ ಮಕ್ಕಳು ದೇವ್ರ ಕಡೆಗೆ ತಿರ್ಕೊಂಡು ನೀವು ರಕ್ಷಣೆಂದಿ ದೇವರ ರಾಜ್ಯಕ್ಕೆ ಬಾಧ್ಯರಾಗಬೇಕಂತ ಈ ಒಂದು ಉದ್ದೇಶ ದೇವರಿಗೆ ಸ್ತೋತ್ರ ಈ ಅವಕಾಶ ಕೊಟ್ಟಿರ್ತಕ್ಕಂಥ ಟಿ ವಿ ಚಾನೆಲ್ ಓಲಿ ಟಿ ವಿ ಚಾನೆಲ್ ರತ್ನಕುಮಾರ್ ಡೈರೆಕ್ಟರ್ ಅಯ್ಯರಿಗೆ ಎಲ್ಲ ಟಿ ವಿ ಮಾಧ್ಯಮರಿಗೆ ಎಲ್ಲರಿಗೆ ನಾನು ಇದನ್ನು ಸಹಾಯ ಮಾಡಿದೆ ದೇವರ ಮಕ್ಕಳಿಗೆ ನಾನು ಯೇಸು ಕ್ರಿಸ್ತನ್ ನಾಮದಲ್ಲಿ ವಂದಿಸಿ ಈ ಸಂದೇಶನ ಮುಗಿಸ್ತೇನೆ ಒಂದು ಚಿಕ್ಕದ ಪ್ರಾರ್ಥನೆ ಮಾಡ್ಕೋಣ ಪರಿಶೋಧನೆ ಮಾಪರಿತ್ಯ ನಿನ್ನ ಪಾದಕ್ಕೆ ಸ್ತೋತ್ರ ಒಂದನೆ ದೇವ ದೇವನೇ ರಾಜ ನನ್ನಪ್ಪ ನಿನ್ನ ಪಾದಕ್ಕೆ ಸ್ತೋತ್ರ ಒಂದನೆ ಈ ಮಧ್ಯಾಹ್ನ ವೇಳೆಯಲ್ಲಿ ಕರ್ತನೆ ಈ ಸ್ವಪ ಟಿವಿಯಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟು ಸ್ತೋತ್ರ ನನ್ನ ಮಾತುಗಳನ್ನು ದಯವರೆ ಇನ್ನ ಒಂದು ಟಿವಿಯಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟು ಸ್ತೋತ್ರ ಈ ಮಾತನ್ನು ಕೇಳಿ ಅನೇಕ ರಕ್ಷಣೆ ದಿ ಪರಲೋಕ ರಾಜಕ್ಕೆ ಬಾಧ್ಯರಾಸ್ತ ಆಗಂತ ಸಹಾಯ ಮಾಡಿ ನಮ್ಮನೆಲ್ಲ ಸೇವೆ ಕ್ಷೇತ್ರಗಳು ನಮ್ಮ ಕುಟುಂಬ ಮಕ್ಕಳನ್ನು ನಮ್ಮನ್ನು ಅಪ್ಪ ಎಲ್ಲ ಇದು ಸಹಾಯ ಮಾಡಿದ ಎಲ್ಲ ಹಸ್ತಗಳನ್ನು ಆಶ್ರಯ ಮಾಡಿ ಕಾಪಾಡು ಈ ಟಿವಿ ಕಾರ್ಕ್ ಇನ್ನು ಅನೇಕ ಕಡೆಗೆ ಲೋಕ ಕಡೆಗೆ ಸುವಾರ್ಥ ಆಗೋನ್ನ ಸಹಾಯ ಮಾಡು ನಮ್ಮನ್ನು ಸೇವೆಯನ್ನು ಆಶ್ರಯ ಮಾಡಿ ಎಲ್ಲ ಪ್ರಾರ್ಥನೆ ಸ್ತೋತ್ರ ಎಲ್ಲ ಸ್ತುತಿ ಘನತ ಮಾನ ಮೈಮಿನ ಸ್ಲತಬರು ಈ ಪ್ರಾರ್ಥನೆ ಏಸು ನಮ್ಮ ಬೇಡನಪ್ಪ ಅಮ್ಮ ದೇವರೇ ಆಮೇಲೆ ಈಗ ನಮ್ಮ ಕರ್ತನಾದ ಎ ಕೃಪೆಯು ತನ್ನೆದರ ಪ್ರೀತಿ ಈಗಲೂ ಸ್ಥಳ ಈ ಒಂದು ವಾಕ್ಯದೊಂದಿಗೆ ಕೇಳುವಂತ ಮಕ್ಕಳೊಂದಿಗೆ ನಮ್ಮೊಂದಿಗೆ ಸದಾ ಸ್ವಾಮಿ ಆಮೇಲೆ